ಕನಕಪುರದಿಂದ ನಾಮಿನೇಷನ್ ಫೈಲ್ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್. ನಾಮಪತ್ರ ಸಲ್ಲಿಕೆಗೂ ಮುನ್ನ ದೊಡ್ಡ ಬೈಕ್ ರ್ಯಾಲಿಯೊಂದನ್ನು ನಡೆಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕಾರ್ಯಕರ್ತರ ಜೊತೆಗೆ ಬೈಕ್ ರ್ಯಾಲಿಯಲ್ಲಿ ತೆರಳಿದ್ದಾರೆ ಕೆಪಿಸಿಸಿ ಪ್ರೆಸಿಡೆಂಟರು ಅಧ್ಯಕ್ಷರು ಡಿಕೆ ಶಿವಕುಮಾರ್. ನಾಮಪತ್ರ ಸಲ್ಲಿಕೆಗಿಂತ ಮುಂಚೆ ಕೆಂಕೇರಮ್ಮ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿದರು. ಕನಕಪುರ ತಾಲೂಕಿನ ಕಚೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಡಿಕೆ ಶಿವಕುಮಾರ್. ಕನಕಪುರದ ಅಭ್ಯರ್ಥಿಯವರು, ಕನಕಪುರದ ಸ್ಪರ್ಧಿ, ಅವರಿಗೆ ಎದುರಾಳಿ ಆರ್ ಅಶೋಕ್ ಬಿಜೆಪಿಯಿಂದ. ಡಿಕೆ ಶಿವಕುಮಾರ್ ಕನಕಪುರದ ಬಂಡೆ ಅಂತಲೇ ಖ್ಯಾತಿಯನ್ನು ಪಡೆದುಕೊಂಡಿರೋರು, ಇವತ್ತು ನಾಮಿನೇಷನ್ ಫೈಲ್ ಮಾಡುವುದಕ್ಕೆ ಹೊರಡ್ತಾ ಇದ್ದಾರೆ. ಫುಟೇಜ್ಗಳನ್ನು ಗಮನಿಸ್ತಾ ಇದ್ದೀರಿ, ಅವರ ಅಭಿಮಾನಿಗಳ ಉತ್ಸಾಹ ಯಾವ ರೀತಿಯಲ್ಲಿ ಇದೆ ಅಂತ. ಎರಡು ಫುಟೇಜ್ಗಳನ್ನು ನಾವು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಇವಾಗ ಬಲಗಡೆ ಭಾಗದ ಫುಟೇಜ್ನಲ್ಲಿ ಅವರನ್ನ ಹೆಗಲ ಮೇಲೆ ಹೊತ್ಕೊಂಡು ಹೂ ಸುರಿಮಳೆಯನ್ನು ಮಾಡ್ತಾ ಅವರಿಗೆ ಅತ್ಯಂತ ಪ್ರೀತಿ ಸಲ್ಲಿಸ್ತಾ ಇರುವ ಫುಟೇಜ್ಗಳನ್ನು ಗಮನಿಸ್ತಾ ಇದ್ದೀರಿ. ಎಡಗಡೆ ಭಾಗದಲ್ಲಿ ಆದಿಶಕ್ತಿಯಾದಂಥ ತಾಯಿ ಕೆಂಕೇರಮ್ಮ ದೇವಿಯ ಆಶೀರ್ವಾದ ಪಡೆದುಕೊಂಡು ಆಕೆಗೆ ನಮನಗಳನ್ನು ಸಲ್ಲಿಸಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಆ ಜಗನ್ಮಾತೆಗೆ ಈ ನಾಮಪತ್ರ ಸಲ್ಲಿಕೆ ಮಾಡುವ ಸಂದರ್ಭದಿಂದ ಹಿಡಿದು ಎಲೆಕ್ಷನ್ ಮುಗಿಯುವವರೆಗೂ ಕೂಡ ಎಲ್ಲವೂ ಸುಸೂತ್ರವಾಗಿ ನಡೆಸ್ಕೊಂಡು ಹೋಗುವಂತೆ ಆಶೀರ್ವಾದ ಮಾಡಮ್ಮ ಅಂತ ಕೇಳಿಕೊಂಡು ಡಿ ಕೆ ಶಿವಕುಮಾರ್ ಬೈಕ್ ರ್ಯಾಲಿಯಲ್ಲಿ ತೆರಳಿದ್ದಾರೆ.